ಅಣ್ಣ, ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿದೆ. ಹಲೋ 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 ಹಲೋ. ಬಾಗಿಲು ತೆಗಿಯಮ್ಮ, ನೀವು ನಮ್ಮೆಲ್ಲರ ಜೊತೆ ಇರ್ತೀನಿ ಮಾತ್ರ ಬಾಗಿಲು ತೆಗಿತೀನಿ, ಇಲ್ಲಾಂದ್ರೆ ಬಾಗಿಲು ತೆಗಿಯೋಲ್ಲ. ಹುಚ್ಚ ಹುಡುಗಿ, ಒಂದ್ಸಲ ನನ್ನ ಮುಖ ನೋಡಿದ್ರೆ ನೀನೇ ನಿನ್ನ ನಿರ್ಧಾರನ ಬದಲಾಯಿಸ್ಕೋತೀಯ ನೋಡು. ಅತ್ತೆ ಮುಖ ಹೇಗಿದ್ರೇನು, ಮುತ್ತಿನಂತ ಮನ್ಸು ನಿಮ್ದು. ಅತ್ತೆ ಮನೇಲಿರೋ ನಾವೆಲ್ಲ ಒಟ್ಟಾಗಿರೋದು ತಪ್ಪಲ್ಲ ಅಲ್ವಾ? ಇನ್ನಾದ್ರೂ ಒಪ್ಪಮ್ಮ. ನಾನಂತೂ ಹೇಳಿ ಹೇಳಿ ಸಾಕಾಯ್ತು, ಈಗ ನಿನ್ ಸೊಸೆನೆ ಹೇಳ್ತಾಳೆ, ಅವಳು ಮಾತಾರು ಕೇಳೆ ಅನ್ಪೂರ್ಣ. ಇನ್ನೂ ಹಠ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ಪೂರ್ಣ. ಆಯ್ತು, ನನ್ ಮನಸ್ ಬದಲಾಗಕ್ ಮುಂಚೆ ಈ ರೂಮ್ ಬೀಗ ಹಾಕ. ಅತ್ತೆ ಈ ಸಿಟಿಲಿ ಸಿಆರ್ ಅಣ್ಣ ಅಂದ್ರೆ ಜನ ಎದುರ್ಕೊಂಡು ಹುಚ್ಚ ಹೋಯ್ಕೋತಾರೆ, ಸರ್ಕಾರ ಗಾಡು ಗಾಡ ನಡುಗುತ್ತೆ. ಶಿವಪ್ಪ, ನಮ್ ಸಿಆರ್ ಅಣ್ಣನ ಎದುರಿಸೋದ್ ಯಾರು ಇಲ್ಲ. ಶಿವಪ್ಪ, ಗುಂಡ್ ಜಾಸ್ತಿ ಆಯ್ತಾ? ನೀನೇನು ಎದುರ್ಕೋಬೇಡ, ನಾನ್ ಸಿಆರ್ಣನ್ ಹೇಳಿ ಒಂದ್ ಕೆಲಸ ಕೊಡಿಸ್ತೇನೆ. ನಾನು ಅದೇ ಯೋಚನೆ ಮಾಡ್ತಿದ್ದೆ. ನೋಡಿ ಶಾಸ್ತ್ರಿಗಳೇ, ಸಮಯಕ್ಕೆ ಸರಿಯಾಗಿ ನನ್ನ ಹತ್ರ ಬಂದ್ರಿ, ಬದುಕಿದ್ರೆ ನೀವು ಇಲ್ದೆ ಹೋಗಿದ್ದಿದ್ರೆ ಇಡೀ ನಿಮ್ ಕುಟುಂಬಾನೇ ಸರ್ವನಾಶನ ಆಗೋಗ್ಬಿಡ್ತಾ ಇತ್ತು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ನೋಡಿ, ನಿಮ್ಮ ಮಗಳ ಅಕಾಲ ಮೃತ್ಯುಗೆ ನಿಮ್ಮ ಹುಡುಗನನ್ನ ರೌಡಿಗಳು ಬೆನ್ನಿಟ್ಟು ಬರ್ತಿರೋದಕ್ಕೆ ಮುಖ್ಯ ಕಾರಣ ರಾಹು ಕೇತು ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾರೆ, ಶುಕ್ರ ವಕ್ರದೃಷ್ಟಿಯಿಂದ ನೋಡ್ತಾ ಇದ್ದಾನೆ, ಶನಿ ಉಚ್ಚ ಸ್ಥಾನದಲ್ಲಿ ನಿಂತ್ಕೊಂಡು ಅಲ್ಲಿಂದಾನೆ ಕ್ರೂರವಾಗಿ ನೀಚ ಸ್ಥಿತಿಯಲ್ಲಿ ನೋಡ್ತಿದ್ದಾನೆ. ಸ್ವಾಮಿ ಸ್ವಾಮಿ, ಇದಕ್ಕೆ ಪರಿಹಾರವೇನು? ಆದಷ್ಟು ಬೇಗ ನವಗ್ರಹ ಶಾಂತಿ ಮಾಡಿಸಿ, ಆಗ್ಲೇ ನಿಮ್ಗೂ ನಿಮ್ ಮನಸ್ಸಿಗೂ ಶಾಂತಿ. ನೀವಿನ್ ಹೋಗಿ ಬನ್ನಿ. ಸರಿ, ಒಳ್ಳೇದು. ನೆಕ್ಸ್ಟ್ ಮಿಸ್ಟರ್ ಪ್ರತಾಪ್, ನೀನ್ ಯಾವ ಲೆವೆಲ್ಗೆ ಹೋಗಿದ್ಯೋ ಅದಕ್ಕಿಂತ ಹೈ ಲೆವೆಲ್ಗೆ ಹೋಗಿ ನಿನಗೆ ಸಸ್ಪೆನ್ಷನ್ ಆರ್ಡರ್ ತಂದಿದ್ದೀನಿ. ಹ್ಮ್, ಈಗ ಗೊತ್ತಾಯ್ತಾ ಸೀನಿಯಾರಿಟಿ ಸ್ಪೆಷಾಲಿಟಿ? ಮಿಸ್ಟರ್ ಮೃತ್ಯುಂಜಯ, ನಿನ್ನ ಕೈಯಲ್ಲಾಗೋದು ಇಷ್ಟೆ, ಇದಕ್ಕಿಂತ ನೀನು ಏನು ಮಾಡೋಕ್ಕಾಗಲ್ಲ. ಗುಡ್ ಬಾಯ್. ಸ್ಟಾಪ್. ನೀನು ಯಾವ ಲಾಜಿಕ್ ನಿಂದ ನನ್ನ ಒಳಗಡೆ ಹಾಕಿದ್ಯೋ ಅದಕ್ಕಿಂತ ದೊಡ್ಡ ಲಾಜಿಕ್ ನಿಂದ ನಾನು ನಿನ್ನ ಒಳಗಡೆ ಹಾಕಲ್ಲ. ಏನ್ ಮಾಡ್ತೀನಿ ಅನ್ನೋದು ಸಸ್ಪೆನ್ಸ್. ದುಡ್ಡು ರೆಡಿ ಅಣ್ಣ. ಹ್ಮ್, ನಿನ್ ಕೈಯಲ್ಲಿರೋ ನೋಟ್ ನಂಬರ್ಗಳು ಕಳ್ಸಿದ್ಯಾ? ಕಳಿಸಿದ ಅಣ್ಣ. ಸಿಐ ಅಣ್ಣ, ಇವಾಗ ನಿನ್ ರೂಟ್ ಕ್ಲಿಯರ್. ಪೋರಾ ಅಣ್ಣ, ಸಿಐಗೆ ದುಡ್ಡು ಕೊಡು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲೋ, ಪಾಟೀಲ ತಯಾರಾಗಿ ಡ್ಯೂಟಿಗೆ ಹೊಂಟಾನ. ಇವನ್ ತಂಟೆಗೆ ಯಾರು ಬರ್ದೆ ಇರೋ ಹಾಗೆ ಸ್ಟೇಷನ್ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತೀನಣ್ಣ. ಅದು ಬರಾಬರ್ ಮಾತು. ಬರ್ತೀನಣ್ಣ. ಪಾಟೀಲ ಅಣ್ಣ, ಮೊದಲು ಆ ಹುಡುಗನ್ ಮುಗಿಸ್ಬಾ. ಬರ್ತೀನಣ್ಣ.